ಏನಿಲ್ಲ, ಯು ಜಿ ಸಿ ಗೈಡ್ಲೈನ್ ಪ್ರಕಾರ, ಕರ್ನಾಟಕ ಸರ್ಕಾರದ ಗೈಡ್ಲೈನ್ ಪ್ರಕಾರ ಎಲ್ಲನೂ ಮಾಡಾಗಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನೋ ಸಮಸ್ಯೆ ಇದೆ, ಟೈಮ್ ಕಡಿಮೆ ಇದೆ ಅಂತ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡಿದ್ದೀವಿ, ಇನ್ನು ಮತ್ತೆ ಮಾತಾಡ್ತೀನಂತ ಅವ್ರ ಜೊತೆಗೆ. ಯು ಜಿ ಸಿ ಗೈಡ್ಲೈನ್ ಪ್ರಕಾರ ನಾವು ಎಕ್ಸಾಮ್ ನಡೆದೇ ಹೋಗಿದ್ರೆ ಆ ಎಕ್ಸಾಮಿನೇಷನ್ಗೆ ಅದು ಡಿಗ್ರಿಗೆ ಕಿಮ್ಮತ್ತು ಇರೋದಿಲ್ಲ ರೀ, ವ್ಯಾಲಿಡಿಟಿ ಸಿಗೋದಿಲ್ಲ. ಆಮೇಲೆ ಎಕ್ಸಾಮ್ ನಡೆಸುವಂಥ ಸಂದರ್ಭದಲ್ಲಿ ಸರ್, ಇವಾಗ ಸಿಇಟಿ ಎಕ್ಸಾಮ್ಗಳು ಬರ್ತಾವೆ ಅಂತ ಹೇಳಿದ್ರು, ಆರೋಪಗಳು ಮಾಡ್ತಿದ್ದಾರೆ ಎಕ್ಸಾಮ್ ಅದನ್ನು ಕಡಿಮೆ ಇದು ಆ ಡೇಟ್ಸ್ ಬಿಟ್ಟಿದ್ದೆವು, ಬಿಟ್ಟು ಮಾಡ್ತಾ ಇದ್ದೀವಿ. ಇವಾಗ ವಿದ್ಯಾರ್ಥಿಗಳಿಗೆ ಇಲ್ಲ, ಅದೇ ಅವ್ರಿಗೆ ಇದ್ದದನ್ನು ಹೇಳಿ ಕನ್ವಿನ್ಸ್ ಮಾಡಿದ್ದೀವಿ. ಓಕೆ, ನೋಡೋಣ, ಇನ್ನೊಂದು ಸ್ವಲ್ಪ ಮಾತಾಡ್ತೇನೆ ಅಂತ ಅವ್ರಿಗೆ. ಥ್ಯಾಂಕ್ ಯು. ಕ್ಯಾನ್ಸಲ್ ಮಾಡಲಿಕ್ಕೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಯಾವುದೇ ಅಧಿಕಾರ ಇರೋದಿಲ್ಲ. ಇಡೀ ದೇಶದ ತುಂಬ ಯು ಜಿ ಸಿ ಗೈಡ್ಲೈನ್ಸ್ ಇರುತ್ತೆ, ಅದ್ರ ಪ್ರಕಾರ ಹೋಗಬೇಕು. ನಾನು ಅಂದೇ ಹೇಳಲ್ಲ, ಯು ಜಿ ಸಿ ಗೈಡ್ಲೈನ್ ನಾವು ಫಾಲೋ ಮಾಡದೇ ಹೋದರೆ ಆ ಡಿಗ್ರಿನ ಇನ್ವ್ಯಾಲಿಡ್ ಆಗುತ್ತೆ, ಆವಾಗ ನನ್ನ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಅವರು ಒಂದೇ ಸೆಮಿಸ್ಟರ್ನ ಏನು ಪ್ರಮೋಟ್ ಮಾಡಬೇಕು ಅಂತ ಹೇಳ್ತಾರೆ, ಅದು ಯು ಜಿ ಸಿ ಗೈಡ್ಲೈನ್ ಪ್ರಕಾರ ಇಲ್ಲ. ನೋಡೋಣಂತೆ ಏನಂತ. ಥ್ಯಾಂಕ್ ಯು.